ನಮಸ್ಕಾರ. ನಾವಿವತ್ತು ಇಲ್ಲಿ ಪೊನ್ನಂಪೇಟೆಯ ಸಾಯಿ ಶಂಕರ ಇನ್ಸ್ಟಿಟ್ಯೂಷನ್, ಇದು ಒಂದು ಸಾಯಿ ಆಶ್ರಮವೂ ಕೂಡ ಹೌದು, ಇದೊಂದು ಪುಣ್ಯ ಭೂಮಿ. ಇವತ್ತು ಇಲ್ಲಿ ನಿಂತಿದ್ದೇವೆ ನಾವೆಲ್ಲ ಅತಿಥಿಗಳು, ನಮ್ಮ ಇದರ ಓನರ್ಸ್ ಝರು ಗಣಪತಿಯವರು, ಅವರ ಮಗ ಗೌರವ್ ಗಣಪತಿಯವರು. ಸಾಹಸಕ್ಕೆ ಮತ್ತೊಂದು ಹೆಸರು ಝರು ಗಣಪತಿಯವರು. ಇನ್ಸ್ಟಿಟ್ಯೂಷನ್ನ ಎಷ್ಟು ಚೆನ್ನಾಗಿ ಮಾಡಿ ಬೆಳೆಸಿದ್ರು, ಅವರು ಅದನ್ನು ಸಕ್ಸಸ್ ಮಾಡಿದ್ದಾರೆ. ಇವತ್ತು ಇದೇ ನೆಲದಲ್ಲಿ ಒಂದು ಈ ಪೆಟ್ ಝೂ ಅಂತ ಹೇಳಿಕೊಂಡು, ಯಾವತ್ತೂ ಕೂಡ ನಾವು ಪ್ರಕೃತಿಯನ್ನು ಗಮನಿಸಿದಾಗ ಅಥವಾ ಒಂದು ಯೂನಿವರ್ಸ್ ಅಂತ ಹೇಳುವಾಗ ಜೀವಿಗಳು ಎಲ್ಲವೂ ಅಂತ, ಜೀವಿಗಳು ಅಂತ ಹೇಳಿದರೆ ಮನುಷ್ಯರು ಸೇರ್ತಾರೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಸೇರುತ್ತೆ ಇವತ್ತು. ಆದರೆ ನಾವು ಜೀವನದಲ್ಲಿ ಒಂದಾಗೋದಿಲ್ಲ, ಅದು ಬೇರೆ ಇದು ಬೇರೆ ಅಂತ. ಆದರೆ ಝರು ಮತ್ತು ಗೌರವ್ ಅವರ ಯತ್ನದಿಂದಾಗಿ ಇವತ್ತು ಎಲ್ಲೆಲ್ಲಿದ್ದ ವಿದೇಶದ ಹಲವು ಮೂಲೆ ಮೂಲೆಗಳಿಂದ ಪ್ರಾಣಿಗಳನ್ನು, ಎಷ್ಟೋ ಹಣ ಖರ್ಚು ಮಾಡಿದ್ದಾರೆ, ಹಣದ ವಿಷಯ ಅಲ್ಲ, ಆದರೆ ಇದನ್ನ ಜನರಿಗೋಸ್ಕರ ಅವರು ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಎಷ್ಟು ಆಕರ್ಷಣೀಯವಾದ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಪೆಟ್ಸ್ ಇದ್ದಾವೆ, ಎಲ್ಲವೂ ಕೂಡ ಮಕ್ಕಳನ್ನು ಕೂಡ ಆಕರ್ಷಿಸುತ್ತೆ, ಅದರನ್ನು ಯಾರಾದರೂ ಸ್ಟಡಿ ಮಾಡಲಿಕ್ಕಿದ್ರೆ ಅವರನ್ನು ಕೂಡ ಆಕರ್ಷಿಸುತ್ತೆ, ಪ್ರವಾಸಿಗರನ್ನು ಆಕರ್ಷಿಸುತ್ತೆ, ನಮ್ಮ ಕೊಡಗಿನ ಮಂದಿಯನ್ನು ಆಕರ್ಷಿಸುತ್ತೆ. ಇದು ಕೊಡಗಿನಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಕೊಡಗುಂತಲ್ಲ, ಎಷ್ಟೋ ಜಿಲ್ಲೆಗಳಲ್ಲಿ ಇಲ್ಲವೇ ಇಲ್ಲ, ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲಾದರೂ ಇದ್ದಾವು, ರಾಜ್ಯಗಳಲ್ಲಿ ಇದ್ದಾವು. ಕೊಡಗಿಗೆ ಇದನ್ನು ಒಂದು ಕೊಡುಗೆಯ ರೂಪದಲ್ಲಿ ನಮ್ಮ ಝರು ಕುಟುಂಬ ನೀಡಿದೆ. ಸೊ ಕೊಡಗಿನ ಎಲ್ಲರೂ ಕೂಡ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ಯಾಕೆಂದರೆ ಇದು ಕೊಡಗಿನ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿದ ರೀತಿ ಈ ಪೆಟ್ ಝೂ. ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು, ಎಲ್ಲ ಶಾಲೆಗಳು ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು. ಇವರು ಅಷ್ಟೇ ಮಕ್ಕಳಿಗೆ ಕನ್ಸೆಷನಲ್ ರೇಟಲ್ಲಿ ಅವ್ರನ್ನ ಬಿಡಬೇಕು. ಮತ್ತು ಟೂರಿಸ್ಟ್ಸ್ ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಅವರವರ ವೆಬ್ಸೈಟ್ ಇರುತ್ತಾ ಅಥವಾ ವಾಟ್ಸ್ಯಾಪ್ ಫೇಸ್ಬುಕ್ಕಲ್ಲಿ ಇದನ್ನು ಪ್ರಚಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ನಾವು ಇವತ್ತು ಪೊನ್ನಂಪೇಟೆಯ ಸಾಯಿ ಶಂಕರ್ ಸ್ಕೂಲಲ್ಲಿ ಬಂದಿದ್ದೇವೆ. ಭಾಳ ಆಶ್ಚರ್ಯದ ವಿಷಯ, ಹಾಗೂ ನಾವೆಲ್ಲ ಪುಣ್ಯವಂತರು ಇಂಥ ಒಂದು ಝೂನ ಕೊಡಗಿನಲ್ಲಿ ಝರು ಗಣಪತಿ ಹಾಗೂ ಅವರ ಮಗ ಒಂದು ಇನ್ವೈಟ್ ಮಾಡಿದ್ದಾರೆ. ಇದು ಏನಂದರೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ. ಇಂಥ ಒಂದು ಪ್ರಾಣಿಗಳ ಒಂದು ಝೂವನ್ನು ಕೊಡಗಿನಲ್ಲಿ ಮೊದಲ ಬಾರಿಗೆ ಇವರು ಪ್ರಯತ್ನ ಪಟ್ಟು ಭಾಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಇದು ಎಲ್ಲರೂ ಬಂದು ನೋಡುವಂಥದ್ದು ಒಂದು ಜಾಗ. ಕೊಡಗಿಗೆ ಎಷ್ಟೋ ಪ್ರವಾಸಿಗರು ಬರ್ತಾರೆ, ಎಲ್ಲೋ ಇದ್ದು ಹೋಗ್ತಾರೆ, ಆದರೆ ಇಲ್ಲಿ ಬಂದು ಈ ಪ್ರಾಣಿಗಳನ್ನು ಸಾಕಲಿಕ್ಕೆ, ಅದನ್ನು ಪ್ರೀತಿ ಮಾಡಲಿಕ್ಕೆ, ಜನರಿಗೆ ತೋರಿಸಿಕೊಡುವಂಥ, ಚಿಕ್ಕ ಮಕ್ಕಳಿಗೆ ನೋಡುವಂಥ ಒಂದು ಸ್ಥಳವನ್ನು ಅವರು ಆಚರಿಸಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಹೃದಯಪೂರ್ವಕವಾಗಿ ಒಂದು ಧನ್ಯವಾದನ ಹೇಳ್ತಾನೆ. ಇದು ಇನ್ನೂ ಚೆನ್ನಾಗಿ ಹೋಗಲಿ, ಇನ್ನೂ ಮುಂದುವರಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾನು ಮೊದಲನೇದಾಗಿ ಕೋಳೇರ ಝರು ಗಣಪತಿ ಹಾಗೂ ಗೌರವ ಗಣಪತಿಗೆ ಥ್ಯಾಂಕ್ಫುಲ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಟೂ ಥಿಂಗ್ಸ್ ಮೇಜರ್ಲಿ ಬಿಕಾಸ್ ಆಫ್ ಟೂ ರೀಸನ್ಸ್ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಕೊಡಗಿನ ಟೂರಿಸಮ್ಗೆ ಒಂದು ಕೊಂಡಿನ ಸೇರಿಸಿದ್ದಾರೆ ಇವರು. ಯಾಕೆಂದರೆ ನಾವು ತುಂಬ ವರ್ಷದಿಂದ ಕೇಳ್ತಾ ಬರ್ತೀವಿ ಮಾಂದಲಪಟ್ಟಿ, ಅಬ್ಬಿ ಫಾಲ್ಸು, ಇರ್ಪು ಫಾಲ್ಸು ಇದೇ ಥರ, ಬಟ್ ಇದು ಒಂದು ಪೆಟ್ ಸ್ಟೇಷನ್ ಅನ್ನೋದು ಕೊಡಗಿಗೆ ಒಂದು ನಿಜವಾಗ್ಲೂ ಒಂದು ಕಿರೀಟದ ಲೆಕ್ಕದಲ್ಲಿ ಬರುತ್ತೆ ಮುಂದಕ್ಕೆ. ಇಟ್ಸ್ ಗೋಂಟ್ ಬಿ ನೋ ಡೌಟ್ ಟೂರಿಸ್ಟ್ ಹಬ್ ಆಗಿ ಬೆಳೀತದೆ ಇದು. ಒಂದು ಸೆಕೆಂಡ್ ರೀಸನ್ ಏನಕ್ಕೆ ಅಂದರೆ, ತುಂಬ ನಾವು ಕೇಳಿದ್ವಿ ಒಂದು ಮಗನಿಗೆ ಏನು ಹವ್ಯಾಸ ಇದೆ ಅದನ್ನು ಮಗನಿಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಅಪ್ಪ. ಇದು ಆ್ಯಕ್ಚುಲಿ ಒಂದು ದೊಡ್ಡ ಮೆಸೇಜ್ ಸೊಸೈಟಿಗೆ. ಗೌರವ ಒಂದು ಪೆಟ್ ಲವರ್ ಆಗಿ ಅಪ್ಪ ಒಂದು ಪೆಟ್ ಸ್ಟೇಷನ್ ಮಾಡಿಕೊಟ್ಟಿದ್ದಂದರೆ ದಿಸ್ ಇಸ್ ಆ್ಯಕ್ಚುಲಿ ಅ ಸೆಟಿಂಗ್ ಆನ್ ಎಕ್ಸಾಂಪಲ್ ಫಾರ್ ಅದರ್ಸ್ ಟು ಫಾಲೋ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಸಾಯಿ ಪೆಟ್ ಸ್ಟೇಷನ್ಗೆ, ನಮ್ಗೆ ವತಿಯಿಂದ ಬೆಸ್ಟ್ ಆಫ್ ಲಕ್. ಸಾಯಿ ಪೆಟ್ ಸ್ಟೇಷನ್ ಪೊನ್ನಂಪೇಟ್, ಆ್ಯಕ್ಚುಲಿ ಇದೊಂದು ಫಸ್ಟ್ ಪೆಟ್ ಸ್ಟೇಷನ್ ಕೊಡಗುದು. ಸೊ ಇದೊಂದು ತುಂಬ ಯೂಸ್ಫುಲ್ ಫಾರ್ ದ ಸ್ಕೂಲ್ ಕಿಡ್ಸಿಗೆ. ನಮ್ಮ ಶಾಲೆಯ ಕೊಡಗಿನ ಎಲ್ಲ ಶಾಲೆ ಮಕ್ಕಳು ಬಂದು ನೋಡಿ ಕಲಿಯುವ ಪ್ರಾಣಿಗಳ ಪಕ್ಷಿಗಳ ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೇನ್ ಆಗ್ಬೋದು, ನೋಡ್ಬೋದು, ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾನು ಏನು ಕೇಳ್ಕೊಳ್ಳೋದಂದರೆ, ನಮ್ಮ ಕೊಡಗಿನ ಎಲ್ಲ ಶಾಲೆಗಳು ಎಲ್ಲ ಮಕ್ಕಳು ಬಂದು ನೋಡಲಿ, ಹಾಗೂ ಶಾಯಿ ಪೆಟ್ ಸ್ಟೇಷನ್ಗೆ ಶುಭ ಆಗಲಿ ಎಂದು ಕೇಳ್ಕೊಳ್ತೀನಿ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.